जी वेखण में गया, पुरा ना मिलिया कोई, जे मैं आपो देखिया कुछ तो बुरा ना कोई। ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಅನಿಮಲ್. ಸಾರಿ ದುನಿಯಾ ಜಲಾದೇಂಗೆ, ನಿರ್ದೇಶನ ಸಂದೀಪ್ ರೆಡ್ಡಿ ವಂಗ. ಈತನ ಮೊದಲ ಚಿತ್ರ ಅರ್ಜುನ್ ರೆಡ್ಡಿ. ಈ ಚಿತ್ರವನ್ನು ಸೆಲೆಬ್ರೇಟ್ ನನ್ನನ್ನು ಸೇರಿದಂತೆ ಮಾಡಿದ ತಪ್ಪಿಗೆ ಈ ಅನಿಮಲ್ ಚಿತ್ರ ಎಂಬ ಪಾಪದ ಕೂಸು ಇವತ್ತು ಹುಟ್ಟಿದೆ. ಅಪ್ಪ ಮಗನ ಕತೆ ಅಂತೀರಾ, ಇಲ್ಲ ಒಂದು ಗಂಡಸು ಅನ್ನುವ ಒಂದು ಕೊಳಕಿನ ಕತೆ ಅಂತೀರಾ, ಇಲ್ಲ ಅಪ್ಪ ಮಗನಿಗೆ ಟೈಮ್ ಕೊಡಲಿಲ್ಲ ಅಂದರೆ ಅನಿಮಲ್ ಆಗೋಯ್ತಾರೆ, ಕೊಲೆಗಾರರಾಗೋಯ್ತೀರಾ ಅಂತೀರಾ, ಇದು ಒನ್ ಲೈನ್ ಕತೆಗಳು. ಇದನ್ನು ಡೈರೆಕ್ಟರ್ ನಂಬಿದ್ದಾನೆ, ನಾವು ನಂಬಿ ಅಂತ ಡೈರೆಕ್ಟರ್ ನಮಗೆ ಹೇಳ್ತಾ ಇದ್ದಾನೆ. ಅಪ್ಪ ಒಂದು ದೊಡ್ಡ ಕಾರ್ಪೊರೇಟ್ ಸಂಸ್ಥೆ ಕಟ್ಟಿರ್ತಾನೆ. ಆ ಸಂಸ್ಥೆಯ ಹೆಸರು ಸ್ವಾಸ್ತಿಕ್. ಈ ಸ್ವಾಸ್ತಿಕ್ ಅನ್ನುವ ಹೆಸರು ಸಹ ನಿರ್ದೇಶಕನಲ್ಲಿರುವ ನಾಜಿಸಮ್ ಅಥವಾ ಕೊಳಕುತನ ಏನು ಫ್ಯಾಸಿಸಮ್ ಅನ್ನೋದನ್ನು ನಮಗೆ ಇಂಡೈರೆಕ್ಟಾಗಿ ತೋರಿಸುತ್ತೆ. ಚಿತ್ರದ ಪ್ರಾರಂಭದಲ್ಲಿ ಯಾವುದೋ ಕೋತಿ ಜೋಕ್ ಹೇಳ್ತಾ ಅದು ಒಂದು ಕೆಟ್ಟ ಆಂಗಿಕ ಪ್ರದರ್ಶನದಿಂದ ನಮ್ಮ ನಾಯಕ ರಣಬೀರ್ ಶುರು ಮಾಡ್ತಾ ಇದ್ದಾಗಲೇ ಗೊತ್ತಾಯಿತು ನಮಗೆ ಈ ಚಿತ್ರದ ಅಡೆ ಬರಹ. ಆದರೂ ಚಿತ್ರ ಬಂದಿದ್ದೀವಲ್ಲ, ಫುಲ್ ನೋಡಲೇಬೇಕು. ದೊಡ್ಡ ಸಂಸಾರ, ಅರಿಸ್ಟೋಕ್ಯಾಟ್ ಫ್ಯಾಮಿಲಿ, ಯಾವ ದೊಡ್ಡ ಕಾರ್ಪೊರೇಟ್ ಕುಳಗಳ ಮನೆ ಅಂತೀರಲ್ಲ, ಹಂಗೆ ಇದು ನಮ್ಮ ನಾಯಕನ ಸಂಸಾರ. ಆಗಲೇ ಹೇಳಿದ್ನಲ್ಲ, ಮಗನಿಗೆ ಟೈಮ್ ಕೊಡದ ಅಪ್ಪನ ಮೇಲೆ ಮಗನಿಗೆ ಅತಿಯಾದ ದ್ವೇಷ, ಅದು ಅತಿಯಾದ ಪ್ರೀತಿಯ ದ್ವೇಷವ ಅಂತ ತಿಳಿಯದ ಅಪ್ಪನ ತೊಳಲಾಟ, ಹೀಗೆ ಕೆಲವು ಕಡೆ ಅಪ್ಪ ಮಗನ ಮೇಲೆ ದ್ವೇಷ ಕೋಪ, ಹೀಗೆ ಆವಾಗವಾಗ ಎಕ್ಸ್ಚೇಂಜ್ ಆಗುತ್ತೆ. ಫ್ಯಾಮಿಲಿ ಫೋಟೋದಲ್ಲಿ ಗಂಡಸು ಕೂತಿರಬೇಕು, ಹೆಂಗಸೆಲ್ಲ ನಿಂತಿರಬೇಕು, ಯಜಮಾನ ಮುಖ್ಯಸ್ಥ ಅನ್ನೋ ಒಂದು ಹಳೆ ಕಾಲದ ಕಥೆನ ಇಲ್ಲಿ ತಂದಿದ್ದಾನೆ. ತಂಗಿಗೆ ರ್ಯಾಗಿಂಗ್ ಆದರೆ ನಾಯಕ ಗನ್ ತಗೊಂಡು ಹೋಗ್ತಾನೆ, ತಂಗಿಗೆ ರಕ್ಷಣೆ ಜೀವನ ಪೂರ್ತಿ ಕೊಡ್ತಾನೆ ಅಂತಾನೆ. ತಂಗಿಗೆ ಯಾಕೆ ಆತ್ಮರಕ್ಷೆ ಕೊಡಬೇಕು ಅಂತ ನಮಗಂತೂ ಗೊತ್ತಾಗಲ್ಲ, ಪೊಲೀಸು ಕಾನೂನೆಲ್ಲ ಇಲ್ಲಿ ಬರಲ್ಲ. ಬರೀ ಗಂಡಸಿನ ಅಹಂ ಸೀನ್ಗಳು ಪ್ರಾರಂಭ ಆದರೆ ಮುಗಿಯೋದೇ ಇಲ್ಲ. ಈ ಆಮ್ ಸೀನ್ಗಳು, ಕೆಟ್ಟ ಕೊಳಕು ಜೋಕುಗಳು, ಆಂಗಿಕ ಪ್ರದರ್ಶನ, ಇದು ಚಿತ್ರದ ಉದ್ದಕ್ಕೂ ಕಂಡುಬರ್ತದೆ. ಇದ್ರ ನಡುವೆ ನಾಯಕಿ ಎಂಗೇಜ್ಮೆಂಟ್ ಆಯ್ತಾ ಇದ್ದಾಗ ನಾಯಕನ ಎಂಟ್ರಿ. ಅಲ್ಲಿಂದ ಮಾಮೂಲಿಯಾಗಿ ಸಿನಿಮಾ ರೂಲ್ಸ್ನಂತೆ ನಾಯಕಿ ನಾಯಕನ ಫಾಲೋ ಮಾಡ್ತಾಳೆ. ಅಲ್ಲಿಂದ ಕಟ್ಟಾದರೆ ನಾಯಕನಿಗೆ ಮದುವೆ ಆಗ್ತದೆ, ಎರಡು ಮಗು ಆಗ್ತದೆ. ಆಮೇಲೆ ಎಲ್ಲ ಕಥೆಯಿಂದ ಇಲ್ಲೂ ಸಹ ಈ ತಂದೆನ ಕೊಲ್ಲಲು ಪ್ಲ್ಯಾನು, ಅದನ್ನು ಮಗ ತಡೆಯೋದು. ಅದು ಹೆಂಗೆ ತಡೀತಾನೆ ಅನ್ನೋದನ್ನೇ ಮೂರುವರೆ ಗಂಟೆ ಹೇಳ್ತಾರೆ. ಅದು ರಕ್ತದ ಕೋಡಿ, ಕೊಲೆಗಳು ಅಂದರೆ ಕೊಲೆಗಳು, ಲೆಕ್ಕ ಇಲ್ಲ ಪಕ್ಕ ಇಲ್ಲ. ಕಾನೂನು ಪೊಲೀಸ್ ಅಂತೂ ಯಾರೂ ಬರಂಗಿಲ್ಲ ನಮ್ಮ ನಿರ್ದೇಶಕ ನಡುವೆ. ಮೈನೆ ಬೋಲಾ ಥನಾ ಜ್ಯೋತಿ, ಕ್ರಿಮಿನಲ್ ನೇ ಹಮಾರಾ ಬೇಟಾ. ಇದ್ರ ನಡುವೆ ಈ ಅಸಹ್ಯದ ಸಂಭಾಷಣೆ, ಸೊಂಟದ ಕೆಳಗಿನ ದೃಶ್ಯಗಳು, ಮೊದಲ ರಾತ್ರಿಯಲ್ಲಿ ಹೆಣ್ಣು ಏನೂ ಮಾಡಂಗಿಲ್ಲ, ಹೆಣ್ಣಿನ ಪ್ಯಾಡ್ ಬಳಕೆಯ ಬಗ್ಗೆ ಸಹ ನಮ್ಮ ನಾಯಕ ಅವಹೇಳನದ ಮಾತುಗಳು ಹೇಳ್ತಾರೆ. ಅಂದರೆ ಯು ಅಂಡರ್ಸ್ಟ್ಯಾಂಡ್ ದಿಸ್ ಫಿಲಮ್ನ ಅಸಹ್ಯ ಮತ್ತು ಯಕ್ತನ. ಓತೋಪ್ರೋತವಾಗಿ ಈ ಕೆಟ್ಟ ದೃಶ್ಯಗಳು, ಕಳಕು ದೃಶ್ಯಗಳು ಬರ್ತಾನೆ ಇರ್ತದೆ. ಇದು ನಿರ್ದೇಶಕನ ಪ್ರಕಾರ ಗಂಡಸಿನ ಅಹಂ, ಗಂಡಸು ಅಂದರೆ ಹಿಂಗೆ ಇರಬೇಕು ಹಂಗೆ ಇರಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅಂತ ಅವನಿಗೆ, ಯಾರಿಗೆ, ಆ ಕೊಳಕು ನಿರ್ದೇಶನಿಗೆ. ಈ ಥರ ತೀರ ಕೊಳಕಾಗಿ ನಿರ್ದೇಶಕ ಚಿತ್ರವನ್ನು ಪೋಣಿಸ್ತಾ ಹೋಗ್ತಾನೆ. ಪೋಸ್ಟ್ ಇಂಟರ್ವಲ್ಲು ಮುಖ್ಯ ವಿಲನ್ ಎಂಟ್ರಿ ಆಗ್ತದೆ. ಅವನು ಮದುವೆ ಆಗ್ತಾ ಇದ್ದಾಗಲೇ ಒಬ್ಬರು ಕೊಂದಾಕ್ಬಿಡ್ತಾನೆ. ಓ ಎಂಥ ಅದ್ಭುತ ಸೀನು ಅನ್ಕೊಂಬಿಟ್ರ. ಈ ಸೀನು ನಮ್ಮ ತಮಿಳಿನಲ್ಲಿ ಪುದುಪೇಟೆ ದೃಶ್ಯದಲ್ಲಿ, ಪುದುಪೇಟೆ ಎಂಬ ಸಿನಿಮಾದಲ್ಲಿ ಆಲ್ರೆಡಿ ಬಂದಿದೆ. ಬಟ್ಟು ಸೆಲ್ವರಾಘವನ್ಗಿರುವ ಕಸುಬುದಾರಿಕೆ ಈ ನಿರ್ದೇಶಕನಿಗೆ ಬರಲು ಸಾಧ್ಯವೇ ಇಲ್ಲ. ಈತ ಯಾಕಂದರೆ ಕೊಳಕಿನ ಗಂಡಸಿನ ಅಸಹ್ಯದ ನಿರ್ದೇಶಕ. ಇಷ್ಟೆಲ್ಲ ಗಂಡು ಗಂಡಸು ಅಂತ ಮಾತನಾಡೋ ನಾಯಕ ಎಲ್ಲ ಅಪ್ಪನೆ ಕಾಸಲ್ಲೇ ಮಜಾ ಮಾಡೋದು. ಈತ ನಾಯಕ ಎಲ್ಲೂ ದುಡ್ದಿದ್ದು ಏನು ಮಾಡಿದ್ದು ನಮಗಂತೂ ತೋರಿಸಲ್ಲ.
ಮುಂಚೆ ಈ ಹಳೆ ಸಿನಿಮಾಗಳಲ್ಲಿ ನಾವು ಈ ಫೈಟಿಂಗ್ ನೋಡಿ 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 ತುಂಬ ಬೇಜಾರಾಗ್ಬಿಡ್ತಿತ್ತು. ಈ ಕಡೆ ಈ ನಮ್ಮ ಪ್ರಭಾಕರ್ರು ಚಿರಂಜೀವಿ ಸಿನಿಮಾಗಳಲ್ಲಿ ಈ ಕಡೆ ಒಂದು 100 ಜನ ಬಾಡಿಗಾರ್ಡ್ಸು ಅಥವಾ ಈ ಕಡೆ 100 ಜನ ಸಹನಟರು ಎಲ್ಲ ನಿಂತ್ಕೊಂಡ್ಬಿಟ್ಟು ಇನ್ನೇನು ಫೈಟಿಂಗ್ ಇಲ್ಲಪ್ಪ ಡಮ್ ಡಮ್ ಅನಿಸ್ಬಿಡ್ತಾರೆ ಅಂದರೆ ನಾಯಕ ಕೇಳೋನು ಯಾರು ಮಧ್ಯ ಮಾತಾಡಬಾರ್ದು, ನಾನು ಅವ್ನು ಅಲ್ಲ, ಅವನು ಕೊಲ್ಲಬೇಕು ನೀವು ಕೊಲ್ಲಬೇಕು. ನಾಯಕ ಅಥವಾ ನಾಯಕ ಕಳ್ಳನಾಯಕ ಏನು ಮಾತಾಡ್ಕೊತಾರೆ ಅಂದರೆ ಇಲ್ಲ ನಿನ್ನ ಕೊಲ್ತೀನಿ ಇಲ್ಲ ನನ್ನ ಕೊಡ್ತೀನಿ, ಹೇಯ್ ಹೇಯ್ ಸುಮ್ಮನೆ ಇರ್ಬೇಕು ಎಲ್ಲರೂ ಅಂತಾನೆ. ಅಂದರೆ ಏನು, ಇನ್ನೊಂದು ಅರ್ಧ ಗಂಟೆ ಫೈಟಿಂಗ್ ನಡೀತದೆ ಅಂತ. ಇದು ಆ ಕಾಲದಲ್ಲಿ 80ರ ದಶಕ 90ರ ದಶಕದಲ್ಲಿ ಪ್ರಭಾಕರ್ ಬಟ್ಟೆ ಬಿಸ್ತಾನೆ, ನಮ್ಮ ಅರ್ಜುನ್ ಸರ್ಜಾ ಬಟ್ಟೆ ಬಿಸ್ತಾನೆ, ಆ ಕಡೆ ಚಿರಂಜೀವಿ ಬಾಲಯ್ಯ ಬಾಲಯ್ಯನ ಚಿತ್ರಗಳು, ಅದು ಬೇರೆ ಕತೆ ಬಿಡಿ. ಆ ಥರ ಚಿತ್ರಗಳು ಇಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ. ಈ ಕಡೆ 100 ಜನ, ಆ ಕಡೆ 100 ಜನ, ಇನ್ನೇನು ಗನ್ ತಗೊಂಡು ಡಮ್ 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 ಅನ್ನಿಸ್ತಾರೆ ಅಂದರೆ ತಗ ಶರ್ಟ್ ಬಿಚ್ಚು ಶುರು ಮಾಡ್ಕೊ, ಫೈಟಿಂಗ್ ಫೈಟಿಂಗ್ ಫೈಟಿಂಗ್. ಯಾಕೆ ಇವ್ರು ಫೈಟ್ ಮಾಡ್ತಾವ್ರೆ, ಏನಕ್ಕೆ ಮಾಡ್ತಾವ್ರೆ ಅಂತ ನಮಗಂತೂ ಅರ್ಥ ಆಗಲ್ಲ. ನಮ್ಮ ಹಿಂದಿನ ಸಾಲಲ್ಲಿ ಕೆಲವು ಕಾಲೇಜ್ ಹುಡುಗರು ಹುಡುಗಿರು, ಇವತ್ತು ಶುಕ್ರವಾರ ಮೊದಲ ಶೋ, ಆ್ಯಸ್ ಯೂಶ್ವಲ್ ಕಾಲೇಜ್ ಕ್ರೌಡು ಈ ಹಿಂದಿನ ಅರ್ಜುನ್ ರೆಡ್ಡಿ ಥರ ಏನಾದರೂ ಇರ್ತದೆ ಅಂತ ಬಂದು ಒಂದು 10 ನಿಮಿಷ ಹೂ ಆ ಅಂತ ಕಿರ್ಚಾಡಿದ್ರು. ಪಾಪ 3.5 ಗಂಟೆ ತಲೆನೂ ಎತ್ತಲಿಲ್ಲ ರೀ, ಅದೇನೋ ಮಾಡ್ತಾಯಿದ್ರು ಮೊಬೈಲಲ್ಲಿ, ನಾನು ಗಮನಿಸ್ತಾನೇ ಇದ್ದೆ, ಒಂದು ಸಲನ ತಲೆ ಎತ್ತು ನೋಡ್ದಂಗೆ ಕಾಣಲಿಲ್ಲ. ಅವರು ಪಾಪ ಏನೋ ಚಾಟಿಂಗ್ ಗಿಟಿಂಗ್ ಏನೋ ಮಾಡ್ತಾಯಿದ್ರು. ನಾವು ಹಂಗೆ ಮಾಡೋಂಗಿಲ್ವಲ್ಲ, ಇಲ್ಲಿ ನಮ್ಮದು ಶುರು ಮಾಡಬೇಕಲ್ಲ, ಡೈರೆಕ್ಟಾಗಿ ಹೇಳ್ತೀನಿ ಅಂತ. ಇದ್ರ ನಡುವೆ ರಶ್ಮಿಕಾ ಮಂದಣ್ಣ ನಾಯಕಿ ನಟಳ ಒಂದು ಆಸ್ಕರ್ ನಟನೆ ಇದೆ, ಅದನ್ನು ನೋಡೋಕ್ಕೆ ಹೋಗಿಬಿಟ್ಟಿರಾ, ಸ್ಟೇ ಅವೇ. ನಿರ್ದೇಶಕ ಒಂದು ಇಂಟರ್ವ್ಯೂನಲ್ಲಿ ಇಂದಿನ ಚಿತ್ರ ಅರ್ಜುನ್ ರೆಡ್ಡಿ ನಾನೊಂದು ಬರೀ ಸ್ಯಾಂಪಲ್ಲು, ಈ ಗಂಡಸ್ತನ ಅಂದರೆ ಏನು ಅಂತ ತೋರಿಸ್ತೀನಿ ಅಂತ ಹೇಳಿದ್ದ. ಪಾಪ ಗಂಡಸು ಅಂದರೆ ಅಸಹ್ಯ ಅನ್ನೋ ರೀತಿಯಲ್ಲಿ ಚಿತ್ರಣ ಮಾಡಿಬಿಟ್ಟು ಅದನ್ನೇ ಹೆಮ್ಮೆ ಅಂತ ಹೇಳ್ಕೊಂತಿರ್ತಾನೆ. ಈ ಗಂಡಸು ಜಾತಿ ಅಂದ್ರೇ ಅಸಹ್ಯ ರೀತಿಯಲ್ಲಿ ತುಂಬ ಕಳಕಿನ ರೀತಿಯಲ್ಲಿ ಈ ನಿರ್ದೇಶಕ ಹೇಳಿರೋದೇ ಈ ಚಿತ್ರದ ಸಾಧನೆ. ಈ ನಿರ್ದೇಶಕನ ಜಾತಿ ಪ್ರೇಮ ಎಷ್ಟು ಅಂದರೆ ಒಂದು ಡಾಕ್ಟರ್ದು ಟೈಟಲ್ ಕಾರ್ಡ್ ಬಂದ್ರೂ ಅಲ್ಲಿ ಸರ್ನೇಮ್ ರೆಡ್ಡಿ ಇರ್ತದೆ. ಗಂಡಸು ಅಂದರೆ ಅಷ್ಟೇಯ, ಗಂಡಸು ಅಂದರೆ ಹುಟ್ಟಿಸೋದು, ಗಂಡಸು ಅಂದರೆ ಸೆಕ್ಸು. ಇದೇ ನಿರ್ದೇಶಕನ ಒಂದು ಕೋನ ಅಥವಾ ನಿರ್ದೇಶಕನ ಒಂದು ಏನಂತೀವಿ ಐಡಿಯಾಲಜಿ ಅಂತೀವಲ್ಲ ಅದು. ಈ ಐಡಿಯಾಲಜಿ ಅನ್ನೋ ದೊಡ್ಡ ದೊಡ್ಡ ಪದನ ಇಂಥ ಒಂದು ಕೊಳಕಿನ ನಿರ್ದೇಶಕನಿಗೆ ಬಳಸಬಾರ್ದು, ಏನು ಮಾಡೋಕ್ಕಾಗಲ್ಲ, ಬೇರೆ ಪದ ಸದ್ಯಕ್ಕೆ ಸಿಗ್ತಾ ಇಲ್ಲ. ಹಿಂದಿನ ವಾರನೇ ಪ್ರೀವಿಯಸ್ ವೀಕು ಗಂಡಸಿನ ಪದಕ್ಕೆ ಅರ್ಥ ಹುಡುಕಿದರೆ ಇದು ಗಂಡಸು, ಗಂಡಸು ಅಂದರೆ ಹಿಂಗಿರಬೇಕು ಅನ್ನುವ ಒಂದು ಅಥವಾ ಗಂಡಸಿನ ಅರ್ಥವನ್ನೇ ಬ್ರೇಕ್ ಮಾಡಿ ಆ ಗಂಡಸು ಅನ್ನುವ ಒಂದು ಅಹಮನ್ನು ಎಷ್ಟು ಅದ್ಭುತವಾಗಿ ಒಡೆದ ಚಿತ್ರ ಕಾತಲ್ ದಿ ಕೋರ್ ಹಿಂದಿನ ವಾರ ಚಿತ್ರ ನಾವು ಗಮನಿಸಿದ್ವಿ. ಬಟ್ ಇಲ್ಲಿ ಅದನ್ನು ಕೆಟ್ಟ ಕೊಳಕು ರೀತಿಯಲ್ಲಿ ಬಳಸ್ಕೊಂಡಿದ್ದಾನೆ. ಈ ನ್ಯಾಯಾಲಯ ಏನಾದರೂ ದಯಮಾಡಿ ಒಂದು ಸೋಮೋಟೋ ಕೇಸ್ ದಾಖಲೆ ಮಾಡಿಕೊಂಡು ಈ ಅನಿಮಲ್ಗಳ ಮೇಲಿನ ಗೌರವ ಕಾಪಾಡಬೇಕು. ಯಾಕಂದ್ರೆ ಪಾಪ ಅನಿಮಲ್ಗಳಿಗೆ ಗೊತ್ತಿಲ್ಲ ನಮ್ಮ ಹೆಸರು ಬಳಸ್ಕೊಂಡು ಇಂಥ ಒಂದು ಕೊಳಕು ಚಿತ್ರ ಬಂದಿದೆ ಅಂತ. ದ ಓನ್ಲಿ ಸೇವಿಂಗ್ ಆಫ್ ದಿಸ್ ಮೂವಿ ಅಂದರೆ ಅನಿಲ್ ಕಪೂರ್ನ ಸಂಯಮಪೂರ್ಣ ಅಭಿನಯ. ಖಂಡಿತ ಅನಿಲ್ ಕಪೂರ್ ಒಂದು ಗೌರವ ರೀತಿಯಲ್ಲಿ ಅಭಿನಯ ಮಾಡಿದ್ದಾರೆ. ಸೌತ್ ಇಂಡಿಯನ್ ಡೈರೆಕ್ಟರ್ಗಳ ಮಾನ ಮರ್ಯಾದೆ ಕಳೆದವನೇ ಅಂದರೆ ಅರ್ಥ ಮಾಡ್ಕೊಳ್ಳಿ. ಐ ಪಿಟಿ ಅಬೌಟ್ ಡೈರೆಕ್ಟರ್ನ ಒಂದು ಈ ದೃಷ್ಟಿಕೋನಕ್ಕೆ. ಪಿಟಿ ಅಂದರೆ ಕರುಣೆ, ಕರುಣೆ ಅನ್ನೋದು ಅಸ್ಯಕ್ಕಿಂತ ಕೆಳಗಿನ ಹಂತ. ಮುಂದಿನ ಚಿತ್ರದ ಅನಿಸಿಕೆಯೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಗುಡ್ ಬೈ. ಪಾಪಾ ಯೇ ತೋ ಶುರುವಾತ್ ಹೈ, ಬಹುತ್ ಕಾಮ್ ಬಾಕಿ ಹೈ ಪಾಪಾ, ಉಸ್ಕೋ ಮಿಲ್ನಾ ಹೈ, ಮಾರ್ನಾ ಹೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.